नमस्कार स्नेहितरे एल्लरिगू कन्नड एंटरटेनमेंट चैनल गे स्वागत। बिग बॉस कन्नड सीजन 8 नल्ली ऑलरेडी ओंदु वाइल्ड कार्ड एंट्री आगिरुवंतद्दु चक्रवर्ती चंद्रचूड अवरु ई ओंदु बिग बॉस मनेगे वाइल्ड कार्ड नल्ली एंट्री न कोट्टिद्दारे। आदरे इदीग बिग बॉस इन्नोंदु होस ट्विस्ट अन्न नीडलिक्के मुंदागिद्दारे। अदेनप्प अंत हेळिद्रे इन्नेरडु वाइल्ड कार्ड एंट्री न कोडोदु। ಹೌದು, ನೀವೇನು ಕೇಳಿಸ್ಕೊಂಡಿದ್ರು ಅದು ಸತ್ಯವಾದ ಮಾತು। ಈ ಸಲ ಎರಡು ಹುಡುಗಿಯರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತಹ ಒಂದು ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು। ಬಟ್ ಅವರು ಯಾರಿರಬಹುದು ಅನ್ನುವಂತಹ ಒಂದು ಕೆಲವೊಂದಿಷ್ಟು ಊಹಾಪೋಹಗಳು ಕೇಳಿಬರ್ತಾ ಇದೆ ಹೊರತು ಕನ್ಫರ್ಮ್ ಆಗಿ ಇನ್ನೂ ತನಕನೂ ಕೂಡ ನ್ಯೂಸ್ ಹೊರಗಡೆ ಬಂದಿಲ್ಲ। ಆದರೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದು ಅರ್ಜುನ್ ಗೌಡ ಅನ್ನುವಂತಹ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಪ್ರಿಯಾಂಕಾ ತಿಮ್ಮೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ। ಇದರ ಜೊತೆಗೇನೆ ಜಗದೀಶ್ ಅವರ ಮಗಳಾದಂತಹ ವೈನಿಧಿ ಜಗದೀಶ್ ಇವರ ಹೆಸರು ಕೂಡ ತುಂಬಾನೇ ಜಾಸ್ತಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು। ಇದರ ಜೊತೆಗೇನೆ ರಾಧಾ ರಮಣ ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿ ನಟಿಸಿರುವಂತಹ ಕಾವ್ಯ ಗೌಡ ಅವರು ಹಾಗೇನೆ ಶ್ವೇತಾ ಅವರು ಇವರಿಬ್ಬರಲ್ಲಿ ಒಬ್ಬರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ। ನಿಮಗೆಲ್ಲ ಗೊತ್ತೇ ಇರ್ಬೋದು ಬಿಗ್ ಬಾಸ್ ಮನೆಯಿಂದ ಸತತವಾಗಿ 4 ಜನ ಹುಡುಗಿಯರೆ ಎಲಿಮಿನೇಟ್ ಆಗಿದ್ರು। ಅದರಿಂದಾಗಿನೇ ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿರು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಂತ ಹೇಳಿ ಈ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರಲಿದ್ದಾವೆ। ಹಾಗೇನೆ ಇವರಿಬ್ಬರು ಬಂದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಚೇಂಜಸ್ ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ। ನಿಮ್ಮ ಪ್ರಕಾರ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಯಾರು ಬರಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ। ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ। ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಪ್ರತಿದಿನ ಕೂಡ ಬರ್ತಾನೆ ಇರ್ತವೆ।